ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಪ್ರಮುಖ ಸುದ್ದಿಗಳನ್ನ ನೋಡೋಣ, ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಮಳೆ ಇಲ್ಲದೆ ಬರಡಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಮೇಘರಾಜ ಆರ್ಭಟಿಸಿದ್ದಾರೆ. ಕೃಷ್ಣಾ, ವೇದಗಂಗಾ, ಘಟಪ್ರಭಾ ನದಿಗಳು ಬೋರ್ಗರೆದು ಹರಿದಾರೆ. ನದಿಗಳ ರೌದ್ರ ನರ್ತನಕ್ಕೆ ಸೇತುವೆಗಳು ಮುಳುಗಿದೆ, ಜಮೀನುಗಳು ಜಲಾವೃತವಾಗಿವೆ. ಈ ಕಡೆ ಕರಾವಳಿಯ ಜಿಲ್ಲೆಗಳಲ್ಲೂ ಕೂಡ ವರುಣ ಅವಾಂತರ ಸೃಷ್ಟಿಸಿದ್ದಾನೆ. ಕಾಫಿ ನಾಡಲ್ಲಿ ತುಂಗಾ ಭದ್ರಾ ನದಿಗಳ ತಕ್ಕದಿಮಿತಾಗೆ ಊರುಗಳೇ ಜಲಾವೃತವಾಗಿದೆ. ಬೆಣ್ಣೆ ನಗರಿಯಲ್ಲಿ ತುಂಗಾಭದ್ರೆ ಉಕ್ಕಿ ಹರಿತಾ ಇದ್ದಾರೆ. ಯುವಕರು ಅಪಾಯವನ್ನು ಲೆಕ್ಕಿಸದೆ ಸೆಲ್ಫಿ ಗೀಳಿಗೆ ಬಿದ್ದಿದ್ದಾರೆ. ಮಳೆ ಸಂಬಂಧಿತ ಪ್ರಕರಣದಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ. ಉತ್ತರ ಭಾರತದ ಮೇಲೆ ಮಳೆರಾಯನ ದಂಡಯಾತ್ರೆ ಮುಂದುವರೆದಿದೆ. ಪ್ರವಾಹದ ಕಪಿ ಮುಷ್ಟಿಗೆ ಸಿಲುಕಿ ಗುಜರಾತ್ ರಾಜ್ಯ ತತ್ತರಿಸಿ ಹೋಗಿದೆ. ನಿರಂತರ ಮಳೆಗೆ ಅಹಮದಾಬಾದ್ ಏರ್ಪೋರ್ಟ್ ಕೆರೆಯಂತಾಗಿದೆ. ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರದಲ್ಲೂ ವರುಣ ದೇವ ಜನರ ಜೀವ ಹಿಂಡುತ್ತಾ ಇದ್ದಾನೆ. ಬಿಕೆ ಹರಿಪ್ರಸಾದ್ ಬಿಟ್ಟಿದ್ದ ಸಿಎಂ ಚಕ್ರ ಕೈಗೆ ಮುಜುಗರ ತರಿಸಿದೆ. ನನಗೆ ಸಿಎಂ ಮಾಡೋದು ಗೊತ್ತು, ಇಳಿಸೋದು ಗೊತ್ತು ಅಂದಿದ್ದ ಹಿರಿಯ ನಾಯಕರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರಾಜ್ಯ ಕೈ ನಾಯಕರು ಮುಂದಾಗಿದ್ದಾರೆ. ಹಸ್ತಪಾಳೆಯದ ಸಿಎಂ ಜಟಾಪಟಿ ಈಗ ಬಿಜೆಪಿಗರ ಬಾಯಿಗೆ ಆಹಾರವಾಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ಇದು ಅರ್ಜಿ ಹಾಕೋ ಕೇಂದ್ರಗಳ ಸಿಬ್ಬಂದಿ ಮೇಲೆ ಹಲ್ಲೆಗೆ ಕಾರಣ ಆಗಿದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಒನ್ ಸಿಬ್ಬಂದಿ ಮೇಲೆ ಜನ ಹಲ್ಲೆ ನಡೆಸಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಉಚಿತ ಯೋಜನೆಗೂ ಹಣ ವಸೂಲಿ ನಡೀತಾ ಇದೆ.